ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮ ಮುಗಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕನ್ನಡ ಜಿಲ್ಲೆಗೆ ಕಾಲಿಡೋದಕ್ಕಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಉತ್ತರ ಕನ್ನಡದಲ್ಲೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮೋದಿ ಸಮಾವೇಶದಲ್ಲಿ ಸಂಸದ ಅನಂತ ಕುಮಾರ್ ಹೆಗಡೆ ಭಾಗಿಯಾಗ್ತಾರಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಯಾಕಂತಂದ್ರೆ ಇತ್ತೀಚೆಗೆ ಬಿಜೆಪಿ ಇಂದ ಅಂತರ ಕಾಯ್ದುಕೊಂಡಂ ಕಾಣಿಸ್ತಾ ಇದೆ ಈ ಬಗ್ಗೆ ಸದ್ಯ ಚರ್ಚೆ ಆಗ್ತಾ ಇದೆ ಪ್ರಚಾರ ಕಣದಲ್ಲಿ ಅವರು ಸೈಲೆಂಟ್ ಆಗಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ಪ್ರಚಾರಕ್ಕೂ ಬರ್ತಾ ಇಲ್ಲ ಬಿಜೆಪಿಯ ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದಾರೆ ಅಂತರ ಕಾಯ್ದುಕೊಂಡಂ ಕಾಣಿಸ್ತಾ ಇದೆ ಇವತ್ತು ಪ್ರಧಾನಿ ಬರೋ ಸಂದರ್ಭದಲ್ಲಾದರೂ ಕೂಡ ಅನಂತ ಕುಮಾರ್ ಹೆಗಡೆ ಬರ್ತಾರಾ ಅನ್ನೋ ಪ್ರಶ್ನೆ ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನ ಭಾಗವಾಗಿದ್ದರು ಅನಂತ ಕುಮಾರ್ ಹೆಗಡೆ ಸಚಿವರಾಗಿಯೂ ಕೇಂದ್ರ ಸಚಿವರಾಗಿಯೂ ಕೂಡ ಅನಂತ ಕುಮಾರ್ ಹೆಗಡೆ ಕಳೆದ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದವರು ಇತ್ತೀಚೆಗೆ ಅವರು ದೂರ ನಿಂತಿದ್ದಾರೆ ಬಿಜೆಪಿಯ ಚಟುವಟಿಕೆಗಳಿಂದ ದೂರ ನಿಂತಂಗ ಕಾಣಿಸ್ತಾ ಇದೆ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಇಲ್ಲ ಬಿಜೆಪಿಯ ಪರವಾಗಿ ಯಾವುದೇ ರೀತಿಯಲ್ಲಿ ಬ್ಯಾಟಿಂಗೂ ಮಾಡ್ತಾ ಇಲ್ಲ ಮಾತನಾಡತಾನೂ ಇಲ್ಲ ಕೇವಲ ಖಾಸಗಿ ಕಾರ್ಯಕ್ರಮಗಳಲ್ಲಿ ಮಾತ್ರ ಅನಂತ ಕುಮಾರ್ ಹೆಗಡೆ ಅವರು ಭಾಗಿಯಾಗ್ತಾರೆ ಯಾವುದಾದರೂ ಕಾಲೇಜಿನ ಕಾರ್ಯಕ್ರಮ ಇದ್ದರೆ ಅಲ್ಲಿ ಹೋಗ್ತಾರೆ ಬಿಟ್ರೆ ಬಿಜೆಪಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇಲ್ಲ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಗಣಪತಿ ಈಗ ಅನಂತ ಕುಮಾರ್ ಹೆಗಡೆ ಅವರ ಅವರು ಏನ ಅಂತರ ಕಾಯ್ದುಕೊಳ್ಳುತ್ತಾ ಇದ್ದಾರೆ ಅದು ಇವತ್ತಾದರೂ ಸರಿ ಹೋಗುತ್ತಾ ಆ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ರಕ್ಷತ್ ಖಂಡಿತ ಯಾಕಂತಂದ್ರೆ ಅನಂತ ಕುಮಾರ್ ಹೆಗಡೆ ಅವರು ಕೇವಲ ರಾಜ್ಯಕ್ಕಷ್ಟೇ ಸೀಮಿತ ಆಗಿರಲಿಲ್ಲ ರಾಷ್ಟ್ರೀಯ ನಾಯಕರಿಗೂ ಕೂಡ ಅವಶ್ಯಕತೆ ಇತ್ತು ಯಾಕಂದ್ರೆ ಅನಂತ ಕುಮಾರ್ ಹೆಗಡೆ ಅವರು ಟಿಕೆಟ್ ಘೋಷಣೆಗೂ ಮೊದಲೇನೆ ಒಂದಷ್ಟು ಕ್ಷೇತ್ರದಲ್ಲಿ ಸಂಚಾರ ಕೂಡ ಮಾಡಿದ್ದಾರೆ ಒಂದಷ್ಟು ಅಭ್ಯರ್ಥಿ ಪರ ಪ್ರಚಾರ ಕೂಡ ಮಾಡಿದ್ರು ಆದ್ರೆ ಯಾವಾಗ ಟಿಕೆಟ್ ಘೋಷಣೆ ಆಯ್ತು ಅದಾದ ನಂತರ ತಾನು ಎಲ್ಲೂ ಕೂಡ ಪ್ರಚಾರಕ್ಕೆ ಭಾಗಿಯಾಗಲ್ಲ ಅನ್ನೋದು ಕೂಡ ನೇರವಾಗಿ ಅಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತು ಕಾರವಾರ ವಿಧಾನಸಭಾ ಕ್ಷೇತ್ರ ಇರಬಹುದು ಕುಮಟಾ ವಿಧಾನಸಭಾ ಕ್ಷೇತ್ರ ಇರಬಹುದು ಹಾಗೆ ಭಟ್ಕಳ ವಿಧಾನಸಭಾ ಕ್ಷೇತ್ರ ಇರಬಹುದು ಈ ಮೂವರು ಅಭ್ಯರ್ಥಿಗಳ ಆಯ್ಕೆಯಲ್ಲಿ 2018 ರ ವೇಳೆಗೆ ಅಂದ್ರೆ ಚುನಾವಣೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದ್ದವರು ಜೊತೆಗೆ ಆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೇ ಸ್ವತಃ ಅನಂತಕುಮಾರ್ ಹೆಗಡೆ ಆಗಿತ್ತು ಬಟ್ ಈ ಬಾರಿ ಎಲ್ಲ ಒಂದ್ ಕಡೆ ಅವರು ಸಾಕಷ್ಟು ಪ್ರಚಾರದಲ್ಲಿ ಇರಬಹುದು ಜೊತೆಗೆ ಕ್ಯಾಂಪೇನ್ ಅಲ್ಲಿ ಎಲ್ಲೂ ಕೂಡ ಭಾಗಿಯಾಗ್ತಿಲ್ಲ ಆದ್ರೆ ವಿಶೇಷವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸ್ತಾರೆ ಹಿನ್ನೆಲೆಯಲ್ಲಿ ಅವರು ಈ ಸಮಾವೇಶದಲ್ಲಿ ಭಾಗಿ ಆಗ್ತಾರಾ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಗೊಂದಲ ಇದೆ ಅಕಸ್ಮಾತ್ ಭಾಗಿ ಆಗಿಲ್ಲ ಅಂದ್ರೆ ಕೂಡ ಎಲ್ಲ ಒಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ನೋಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2018ಕ್ಕೆ ಪರೇಶ್ ಮೇಶ್ ಇರ್ಬೋದು ಸಾಲು ಸಾಲು ಒಂದಷ್ಟು ಹಿಂದುತ್ವದ ಅಜೆಂಡಾ ಇತ್ತು ಬಟ್ ಈ ಬಾರಿ ಯಾವುದೇ ಅಜೆಂಡಾ ಇಲ್ಲ ಅಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಹೀಗಾಗಿ ನೇರವಾಗಿ ಏನಾದ್ರು ಕೂಡ ಅನಂತ ಕುಮಾರ್ ಅವರ ಭಾಷಣ ಇರ್ಬೋದು ಆ ಭಾಷಣ ಮೂಲಕ ಏನಾದ್ರು ಕೂಡ ಚುನಾವಣೆ ಪ್ರಚಾರಕ್ಕೆ ಅವಶ್ಯಕತೆ ಇತ್ತು ಜೊತೆಗೆ ಕೆಲವೊಂದ್ ಕಡೆ ಅವರಿಗೆ ಭರವಸೆ ಇತ್ತು ಅನಂತ ಕುಮಾರ್ ಹೆಗಡೆ ಅವರು ಪರ ಪ್ರಚಾರ ಮಾಡ್ತಾರಂತ ಆದ್ರೆ ವಿಶೇಷವಾಗಿ ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇದ್ರೆ ಅವ್ರೇನಾದ್ರು ಕೂಡ ಭಾಗಿ ಆಗಲ್ವ ಅನ್ನೋದು ಕೂಡ ಇಲ್ಲೊಂದ್ ಕಡೆ ಅಸಮಾಧಾನ ಇದೆ ಯಾಕಂದ್ರೆ ಟೆನ್ಷನ್ ಕೂಡ ಇದೆ ನೇರವಾಗಿ ಬೇರೆ ರೀತಿಯ ಸಂದೇಶ ಕೂಡ ರವಾನೆ ಆಗುತ್ತೆ ನೋಡಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಸಂಸದರಾದಂತ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಭಾಗಿಯಾಗ್ತಾರೆ ಜೊತೆಗೆ ಚಿಕ್ಕಮಗಳೂರು ಹಾಗೂ ಉಡುಪಿ ಜಿಲ್ಲೆಯ ಸಂಸದರಾದಂತ ಶೋಭಾ ಕರಂದ್ಲಾಜೆ ಅವರು ಕೂಡ ಭಾಗಿಯಾಗ್ತಾರೆ ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದರು ಭಾಗಿಯಾಗ್ತಾರಾ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಆಗುತ್ತೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ ಜೊತೆಗೆ ಅಲ್ಲಿರುವಂತ ಅಭ್ಯರ್ಥಿಗಳ ಪರ ಒಂದಷ್ಟು ಪ್ರಚಾರಕ್ಕೆ ಹಿನ್ನಡೆ ಆಗುವಂತ ಸಾಧ್ಯತೆಗಳಿರುತ್ತೆ ನೋಡಿ ಮೋದಿ ಅವರೇ ಇವತ್ತು ರಾಜ್ಯಕ್ಕೆ ಬಂದು ಅದೇ ಸ್ವತಃ ಜಿಲ್ಲೆಗೆ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ ಅನಂತ ಕುಮಾರ್ ಹೆಗಡೆ ಅವರು ಯಾಕೆ ಬಂದಿಲ್ಲ ಅನ್ನೋದು ಕೂಡ ಒಂದಷ್ಟು ಅನುಮಾನ ಕಾಡುತ್ತೆ ನೋಡಿ ಅವರು ಅನಾರೋಗ್ಯ ಕಾರಣ ಕೊಟ್ಟಿದ್ರು ಕೂಡ ಈ ಹಿಂದೆ ಒಂದಷ್ಟು ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು ಸಭೆಯಲ್ಲಿ ಭಾಗಿಯಾದ್ರೂ ಕೂಡ ಯಾವಾಗ ಟಿಕೆಟ್ ಘೋಷಣೆ ಆಯ್ತು ಅದಾದ ಬಳಿಕ ಎಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ ನಾನು ಎಲ್ಲೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತೀನಿ ಅಂತ ಕೂಡ ಹೇಳಿಲ್ಲ ಇದು ಕೇವಲ ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಹಿನ್ನಡೆ ಆಗುತ್ತೆ ನಾನು ಈಗಾಗಲೇ ಹೇಳಿರುವ ಹಾಗೆ ರೂಪಾಲಿ ನಾಯ್ಕ ಅವರು ಇರ್ಬೋದು ದಿನಕರ್ ಶೆಟ್ಟಿ ಅವರು ಇರ್ಬೋದು ಹಾಗೆ ಸುನಿಲ್ ನಾಯ್ಕ ಇರ್ಬೋದು ಈ ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಅನಂತ ಕುಮಾರ್ ಅವರ ಹೆಗಡೆ ಅವರ ಭಾಷಣ ಬಹಳಷ್ಟು ಬೇಡಿಕೆ ಇತ್ತು ಆದ್ರೂ ಕೂಡ ಅವರ ಈ ಬಾರಿ ಮೋದಿ ಅವರ ಕಾರ್ಯಕ್ರಮದಲ್ಲಾದ್ರೂ ಕೂಡ ಭಾಗಿ ಆಗ್ತಾರಾ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಇದೆ ಟೆನ್ಷನ್ ಇದೆ ಈ ನಡೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈಗ 2018ರಲ್ಲಿ ಏನೋ ಸಾಕಷ್ಟು ಭಾಷಣ ಮಾಡಿದ್ರು 2023 ಚುನಾವಣೆಯಲ್ಲಿ ಅವರ ಭಾಷಣ ಸಿಗ್ತಾ ಇಲ್ಲ ಅಥವಾ ಅವರ ಒಂದಷ್ಟು ಪ್ರಚಾರ ಸಿಗ್ತಾ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ 2024ರ ಅವರ ರಾಜಕೀಯ ನಡೆ ಹೇಗಿರ್ಬೋದು ಒಂದಷ್ಟು ಅಲ್ಲಿನ ರಾಜಕೀಯ ನಾಯಕರೇ ಒಂದಷ್ಟು ಚಿಂತನೆ ವ್ಯಕ್ತಪಡಿಸಿರುವಂತದ್ದು ಯಾಕಂದ್ರೆ 2024ರಲ್ಲಿ ಲೋಕಸಭೆಯಲ್ಲಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ